ಗುರು ಬ್ರಹ್ಮಾ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ಕಾರಿ ಶಾಲೆಗಳೆಂದರೆ ಮೂಗು ಮುರಿಯುವವರಿಗೆ ಕಣತಾಳು ಪ್ರೌಢಶಾಲೆ ಮಾದರಿ ಶಾಲೆಯಾಗಿದೆ. ಪ್ರಸ್ತುತ ದಿನಗಳಲ್ಲಿ ಸರ್ಕಾರಿ ಶಾಲೆಗಳೆಂದರೆ ಜನರಿಗೆ ಏನು ಒಂದು ಭಾವ, ಅಂಥದ್ದರಲ್ಲಿ ಈ ಶಾಲೆ ಇದೀಗ ಎಲ್ಲರ ಗಮನ ಸೆಳೆಯುತ್ತಿದೆ. ಕಲಬುರಗಿ ಜಿಲ್ಲೆಯ ಅಫಸಲ್ಪುರ ತಾಲೂಕಿನ ಕಣತಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರೌಢಶಾಲೆ ಈಗ ನೋಡುವವರಿಗೆ ಆಕರ್ಷಣೀಯ ಕೇಂದ್ರಬಿಂದುವಾಗಿದೆ. ಶಾಲೆಯ ಶಿಕ್ಷಕರು ಪ್ರತಿ ವಿದ್ಯಾರ್ಥಿಗಳಿಗೆ ಸಸಿ ನೀಡಿ ಅದನ್ನ ಬೆಳೆಸುವ ಜವಾಬ್ದಾರಿ ನೀಡಿ ಪರಿಸರದ ಮಹತ್ವ ತಿಳಿಸುವ ಜೊತೆಗೆ ಶಾಲೆಯ ಪರಿಸರವನ್ನೇ ಬದಲಾಯಿಸಿದ್ದಾರೆ. ಮಕ್ಕಳ ಕಲಿಕೆಗೆ ಬೇಕಾಗುವಂತಹ ಪಠ್ಯಪೂರ್ವಕ ವಾತಾವರಣವನ್ನ ಸೃಷ್ಟಿಸಿದ್ದಾರೆ. ಒಂದೊಂದು ಗಿಡ ಕೊಟ್ಟಿದ್ದಾರೆ, ಆ ಗಿಡಕ್ಕೆ 3 ವರ್ಷ ನೀವು ಎಷ್ಟು ಜಾಪನ ಮಾಡ್ತೀರಿ ಅಂತ ಹೇಳಿ ಚಾಲೆಂಜ್ ಕಟ್ಟಿದ್ದಾರೆ, ಅದರಲ್ಲಿ ಪ್ರೈಸ್ ಕೊಡ್ತಾರೆ. ಎಲ್ಲ ಕಡೆ ನಮ್ಮಲ್ಲ ಭಾಳ ಹಲವಾರು ರೀತಿಯಿಂದ ಗಿಡ ಮರಗಳವ ರೀ, ಮತ್ತು ತರಕಾರಿ ಗಿಡಗಳು, ಹೂವಿನ ಸಸ್ಯಗಳು ಭಾಳಷ್ಟು ಸರಿಯಾಗದರಿ. ನಮ್ಮೆಲ್ಲ ಬ್ಯಾನಂತರ ಎಲ್ಲ ಕಡೆಗೂ ಗಿಡ ಹಚ್ಚಿಸರಿ, ಮತ್ತು ಆ ಗಿಡಗಳಿಗೆ ದತ್ತು ಕೂಡ ಕೊಡ್ತಾರೆ ಪ್ರತಿ ವರ್ಷ. ನಮಗೆ ದೊಡ್ಡವ್ರಲಿಂತ ನಮಗೆ ಬರ್ತಾವ್ರಿ, 10th ಮುಗಿಸೋದವ್ರಲಿಂತ ರೀ, ಹಾಗೆ ಪ್ರತಿ ವರ್ಷ ಹಿಂಗೆ ಚೇಂಜ್ ಆಗಿ. ಏನು ಮಾಡ್ತೀರಾ ಗಿಡಗಳಿಗೆ ನೀವೆಲ್ಲ? ಅವಕ್ಕೆ ಬೇಲಿ ಹಾಕ್ಬೇಕು ರೀ, ಮತ್ತು ನೀರು ಹಾಕ್ತಾರೆ ರೀ, ಅದಕ್ಕೆ ಸುತ್ತಲೂ ಗಿಡಕ್ಕೆ ಅದು ಏನಾದರೂ ಕಲ್ಲು ಅದು ಇಡೋದ್ರಿ, ಅದಕ್ಕೆ ಪೋಷಣೆ ಮಾಡಬೇಕು. ಬಕ್ಕಳು ಚಲೋ ಅದ ಅನಿಸ್ತದ್ರಿ, ಬಂದವರೆಲ್ಲರೂ ನಮ್ಮ ಶಾಲೆ ವಾತಾವರಣದ ಬಗ್ಗೆನೇ ಫಸ್ಟ್ ಮಾತಾಡ್ತಾರೆ, ನಿಮ್ಮಂಥ ಶಾಲೆ ನಾವು ಎಲ್ಲಿನೂ ನೋಡಿಲ್ಲ ಅಂತೇಳಿ. ನಮ್ಮ ಶಾಲೆ ಭಾಳ ಚಲೋ ಅದ. ಶಾಲೆಯ ಗೋಡೆಗಳನ್ನು ಪುಸ್ತಕದ ಹಾಳಿಗಳಂತೆ ಪರಿವರ್ತಿಸಿದ್ದು, ಪ್ರಪಂಚದ ಬಹುಮುಖ್ಯ ವಿಷಯಗಳು, ವಿಜ್ಞಾನದ ವಿಷಯಗಳ ಕುರಿತು ಮಾಹಿತಿ ನೀಡುವ ಚಿತ್ರಗಳನ್ನು ಶಾಲೆಯ ಗೋಡೆಗಳ ಮೇಲೆ ಬರೆಸಿದ್ದಾರೆ. ಇದರಿಂದ ಸುಲಭ ರೀತಿಯಲ್ಲಿ ವಿಷಯ ತಿಳಿದುಕೊಳ್ಳಲು ಸಹಾಯವಾಗುವಂತೆ ಮಾಡಿದ್ದಾರೆ. ತಂತ್ರಜ್ಞಾನವನ್ನು ಬಳಸಿಕೊಂಡು ಹೊಸ ಪ್ರಯೋಗಗಳನ್ನು ಅನ್ವೇಷಣೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಪ್ರಯೋಗ ಮಾಡ್ತೀವಿ ರೀ ಸರ್, ಬ್ಯಾಟ್ರಿ ಅದು ತಂದು ಕೊಡ್ತಾರೆ ರೀ, ಮತ್ತು ಹೊಸ ಯಾವ ರೀ ಉಪಕರಣವನ್ನು ಮಾಡ್ತೀವಿ ರೀ, ಮತ್ತು ಅದರಲ್ಲಿಂದ ನಮ್ಮ ಸರ್ಗಳು ಅವರು ಸಹಾಯ ಮಾಡ್ತಾರೆ ರೀ, ಮತ್ತು ಅದ್ರ ನಾವು ಮಾಡಿದ ಪ್ರಯೋಗಲಿಂದ ಎಕ್ಸ್ಪ್ಲೇಷನ್ ಅದು ಏನು ಹೇಳ್ಕೊಡ್ತಾರೆ ರೀ. ಸೂರ್ಯ ಬಂದ ತಕ್ಷಣ ಲೈಟ್ ಆಫ್ ಆಗ್ತಾವ ರೀ, ಅಂದ್ರೆ ಹೆಚ್ಚಿಗೆ ಲೈಟ್ ಉರಿಯೋದಿಂದ ರೀ ವಿದ್ಯುತ್ ಹಾಳಾಗ್ತದೆ, ಮತ್ತು ಹೆದ್ದಾರಿಯಲ್ಲಿ ಲೈಟ್ ಗಾಡಿ ವಾಹನಗಳು ಇರ್ತವೆ ರೀ, ಅಂದ್ರೂ ಲೈಟ್ ಅಟ್ಟೆ ಉರಿತಾ ಇರ್ತಾವೆ. ಅದು ಸಲಕ್ಕ ನಾವು ವಿದ್ಯುತ್ ಉಳಿತಾಯ ಮಾಡೋ ಸಲಕ್ಕ ಸೂರ್ಯನ ಬಂದ ತಕ್ಷಣ ಕಿರಣ ಸೂರ್ಯನ ಕಿರಣ ಬಂದ ತಕ್ಷಣ ಲೈಟ್ ಆಫ್ ಆಗ್ಬೇಕು ರೀ, ಅದರಿಂದ ನಮಗೆ ವಿದ್ಯುತ್ ಉಳಿತಾಯ ಆಗ್ತದೆ ರೀ. ಸೂರ್ಯನ ಕಿರಣ ಬಂದ ತಕ್ಷಣ ಆಫ್ ಆಗ್ತವೆ ರೀ. ಅಫಸಲ್ಪುರ ತಾಲೂಕಿನ ಕಣತಾಳ ಗ್ರಾಮ ಸರ್ಕಾರಿ ಪ್ರೌಢಶಾಲೆ 1991 ಆರಂಭವಾಗಿದ್ದು 8ರಿಂದ 10ನೇ ತರಗತಿವರೆಗೆ ಕಲಿಯಲು ಅವಕಾಶವಿದೆ. ಶಾಲೆಯಲ್ಲಿ 445 ವಿದ್ಯಾರ್ಥಿಗಳಿದ್ದಾರೆ. ಒಟ್ಟಾರೆಯಾಗಿ 3 ಎಕರೆ 8 ಕುಂಟೆ ಭೂಮಿಯಲ್ಲಿರುವ ಈ ಶಾಲಾ ಆವರಣದಲ್ಲಿ ಕಬಡ್ಡಿ, ವಾಲಿಬಾಲ್, ಖೋಖೋ, ಗುಂಡು ಎಸೆತ, ಎತ್ತರ ಜಿಗಿತ, ಉದ್ದ ಜಿಗಿತ ಕ್ರೀಡೆಗಳಿಗಾಗಿ ಪ್ರತಿಯೊಂದಕ್ಕೂ ವ್ಯವಸ್ಥಿತವಾಗಿ ಅಂಕಣ ಬೋರ್ಡ್ ಅಳವಡಿಸಲಾಗಿದೆ. 3 ಎಕರೆ 8 ಕುಂಟೆ ಟೋಟಲ್ ಹಳೆ ಭಾಗ, ಒಂದು ಹೊಸ ಭಾಗ. ಗ್ರೌಂಡಿಗೆ ಆಟಕ್ಕೆ ನಮಗೆ ಏನೇನು ಬೇಕಾಗ್ತದಲ್ಲ ಅಷ್ಟು ಗ್ರೌಂಡ್ ಇಟ್ಕೊಂಡು ಉಳಿದಿರ್ತಕ್ಕಂಥ ಭೂಮಿಯಲ್ಲಿ ನಾವೆಲ್ಲ ಸಂಪೂರ್ಣ ಗಾರ್ಡನ್ ಮಾಡಿದೇವೆ. ಇದು ರಂಗ ಮಂದಿರ ಅಂತೇಳಿ ಇಲ್ಲೊಂದು ಅದ ರೀ, ಅಲ್ಲೊಂದು 2 ಅದಾವ ರೀ. ಅಲ್ಲಿ ಏನೇನೆಲ್ಲ ಮಾಡ್ತೀರಿ ಸರ್? ಅಲ್ಲಿ ನಮ್ಗೆ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಫಂಕ್ಷನ್ಸ್ಗಳು, ಆಮೇಲೆ ಇತರೆ ಇಲಾಖೆಗಳು ಬಂದಾಗ, ಅದು ಆರೋಗ್ಯ ಇಲಾಖೆ ಆಗಲಿ ಆಮೇಲೆ ಪೊಲೀಸ್ ಇಲಾಖೆ ಆಗಲಿ ಬಂದಾಗ ಎಲ್ಲ ಮಕ್ಕಳುಗಳನ್ನು ಒಂದೇ ಕಡೆ ಸೇರಿಸಿ ಪೊಕ್ಸು ಬಗ್ಗೆ ಆಗಲಿ, ಆನೆಕಾಲಿನ ರೋಗ ಬಗ್ಗೆ ಆಗಲಿ, ಇನ್ನೂ ಏನೇ ವಿವಿಧ ಕಾರ್ಯಕ್ರಮಗಳು ಅವ್ರು ಮಾಡೋಕ್ಕೆ ನಮಗೆ ಒಳ್ಳೆಯ ಒಂದು ಅವಕಾಶ ಇದ್ದಾರೆ. ಈಗ ನಮ್ಮಲ್ಲಿ ಸರ್ಕಾರಿ ಕಿರಿಯ ಪ್ರೌಢಶಾಲೆ ಕನ್ನಡದಲ್ಲಿ ಟೋಟಲ್ 445 ಮಕ್ಕಳು ಅಡ್ಮಿಷನ್ ಆಗಿದ್ದಾರೆ. ಓಕೆ. ಇದರಲ್ಲಿ ಎಲ್ಲರೂ ರೆಗ್ಯುಲರ್ ಬರ್ತಿದ್ದಾರೆ. ಸೇವರ ಶಿಕ್ಷಕರು ಎಲ್ಲ ಡಬಲ್ ಪೋಸ್ಟ್ ಅದಾರೆ ಮೇಡಮ್. ಓಕೆ. ಒಂದು ಈ ಸಿಂಗಲ್ ಇರ್ತಕ್ಕಂಥದ್ದು ಹಿಂದಿ ಒಂದು, ಫಿಸಿಕಲ್ ಒಂದು, ವಿಶೇಷ ಶಿಕ್ಷಕ ಒಂದು, ಸಂಗೀತ ಒಂದು, ಮೂರು ಸಿಂಗಲ್ ಬಿಟ್ಟು ಉಳಿದಿದೆಲ್ಲ ಡಬಲ್ ಪೋಸ್ಟ್. ಉಳಿದ ಜಾಗದಲ್ಲಿ ಗಿಡಗಳನ್ನ ನೆಟ್ಟಿದ್ದು ಗಾರ್ಡನ್ನಲ್ಲಿ ಕುಳಿತುಕೊಳ್ಳಲು ಬೆಂಚ್ ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಬಯಲು ರಂಗಮಂದಿರ, ಸಂಗೀತ ಕ್ಲಾಸ್, ಸ್ಮಾರ್ಟ್ ಕ್ಲಾಸ್, ಗ್ರಂಥಾಲಯ, ಅಟಲ್ ಟಿಂಕರಿಂಗ್ ಲ್ಯಾಬ್, ಕ್ರೀಡೆಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶುದ್ಧ ಕುಡಿಯುವ ನೀರಿನ ಘಟಕ, ಸ್ವಚ್ಛವಾದ ಶೌಚಾಲಯ ವ್ಯವಸ್ಥೆಯ ಜೊತೆಗೆ ಒಳ್ಳೆಯ ಕಲಿಕೆ ಕೂಡ ನೀಡಲಾಗುತ್ತಿದೆ. 8ನೇ ತರಗತಿ ಮತ್ತು 9ನೇ ತರಗತಿ 10ನೇ ತರಗತಿ ಮಕ್ಕಳಿಗೆ, ಮೊದಲನೇದಾಗಿ 8ನೇ ತರಗತಿಗಳು ಬಂದಾಗ ಆ ಮಕ್ಕಳಿಗೆ ಆಲ್ರೆಡಿ ಅಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಗೀತ ಶಿಕ್ಷಕರಿದ್ದರೆ ಅವರಿಗೊಂದು ನಮ್ಮ ಸೆಲೆಬಸ್ ಇದೆ, 1-10 ತನಕ ನಮ್ಮ ವಿಷಯ ಅವರು ಯಾವ ರೀತಿ ಸೆಲೆಬಸ್ ಇದೆ,
ಅದೇ ರೀತಿ ನಮಗೂ ಕೂಡ ಒಂದು ಪಠ್ಯಪುಸ್ತಕ ಒಂದು ಸಿಲೆಬಸ್ ಇದೆ. ಅಲ್ಲಿ ಅಲ್ಲಿಂದ ಅವ್ರು ಏನು ಏನಾದರೂ ಅವ್ರು ಮಾಡ್ಕೊಂಡಿದ್ದಾರೆ ಅವರನ್ನು ಮತ್ತೆ ಕಂಟಿನ್ಯೂ ಆಗಿ ಸಂಗೀತ ಕ್ಲಾಸು ಮೊದಲು ಕಾಮನ್ ಆಗಿ ವೈಯಕ್ತಿಕವಾಗಿ ತರಗತಿಯಲ್ಲಿ ಪಾಠ ಹೇಳ್ತೀವಿ. ಮತ್ತು ಹೆಚ್ಚಿನ ಅಭ್ಯಾಸ ಬೇಕಂದರೆ ನಮಗೆ ಸಂಗೀತ ಕೋಣೆ ಕೊಟ್ಟಿದ್ದಾರೆ ಇಲಾಖೆಯವರು ಶಿಕ್ಷಣ ಇಲಾಖೆ ನಮ್ಮ ಶಾಲೆಯಲ್ಲಿ. ಇಲ್ಲಿ ಕೂಡ ಅವ್ರಿಗೆ ವೈಯಕ್ತಿಕವಾಗಿ ಯಾರು ಆಸಕ್ತಿ ಇರ್ತಾರೆ ಅವ್ರಿಗೆ ಕೂಡ ಸಂಗೀತ ಕಲಿಸ್ತೀವಿ. ಈ ಶಾಲೆಯು ತಾಲೂಕಿನಲ್ಲಿಯೇ ವಿಭಿನ್ನವಾದ ಶಾಲೆಯಾಗಿ ಕಾಣಿಸಿಕೊಳ್ಳುತ್ತಿದೆ. ಸರ್ಕಾರಿ ಶಾಲೆಗಳೆಂದರೆ ಸರಿಯಾದ ಸಮಯಕ್ಕೆ ಶಿಕ್ಷಕರು ಶಾಲೆಗೆ ಬರುವುದಿಲ್ಲ, ಬಂದರೂ ನೆಟ್ಟಿಗೆ ಅಕ್ಷರಾಭ್ಯಾಸ ಮಾಡಿಸುವುದಿಲ್ಲ ಎಂದು ಹಳ್ಳಿಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಮಾತನಾಡಿಕೊಳ್ಳುವುದನ್ನ ಕೇಳಿದ್ದೇವೆ. ಆದರೆ ಕಣದಾಳ ಶಾಲೆ ಅಕ್ಷರ ಅಭ್ಯಾಸಕ್ಕೂ ಸೈ, ಕಂಪ್ಯೂಟರ್ ಕಲಿಕೆಗೂ ಸೈ ಎನಿಸಿಕೊಂಡಿದೆ. ಮಕ್ಕಳಿಗೆ ಆ ಚಿತ್ರಗಳ ಬಗ್ಗೆ, ಬರೆದಿರುವ ಅಕ್ಷರಗಳ ಬಗ್ಗೆ ಕೇಳಿದರೆ ಸಾಕು, ಥಟ್ ಅಂತ ಹೇಳುತ್ತಾರೆ. ಅಷ್ಟರ ಮಟ್ಟಿಗೆ ಶಾಲೆಯ ಶಿಕ್ಷಕರು ಮಕ್ಕಳಿಗೆ ಶಿಕ್ಷಣದ ಜ್ಞಾನವನ್ನ ನೀಡುತ್ತಿದ್ದಾರೆ. ಬಾಯಿ ಮೂಲಕ ಅರ್ಥ ಆಗಲ್ಲ, ನೋಡಿದ್ರೇ ಅರ್ಥ ಆಗುತ್ತೆ ಅಂತೇಳಿ ಸ್ಮಾರ್ಟ್ ಕ್ಲಾಸ್ ಅಲ್ಲಿ ತಂದು ತೋರಿಸಿ ಅರ್ಥ ಮಾಡಿಸ್ತಾರೆ. ಮೇಡಮ್, ವಿಜ್ಞಾನ ದಿನ ಆಗಲಿ, ಗಣಿತ ದಿನ ಆಗಲಿ, ಲ್ಯಾಬ್ನೊಳಗ್ರಿ, ಲ್ಯಾಬ್ ಯಾವ್ಯಾವ ಹೊಸ ಹೊಸ ಆವಿಷ್ಕಾರಗಳು ಮಾಡ್ತಾರೆ ರೀ, ಅವ್ರು ಮಾಡಿದೆಲ್ಲ ನಮಗೆ ತೋರಿಸ್ತಾರೆ ರೀ. ಪಾಠ ನಮಗೆ ತಿಳಿದಿಲ್ಲಪ್ಪ ಅಂದರೆ ಕಂಪ್ಯೂಟರ್ ಮೂಲಕ ತಿಳಿಸ್ತಾರೆ ರೀ. ಹಂಗೆ ಸೈನ್ಸ್ ಒಳಗ್ರಿ ಕೆಲವೊಂದು ಪ್ರಾಣಿಗಳು ತೋರಿಸ್ಲಕ್ಕಾಗಿಲ್ಲಂದ್ರೆ ಕಂಪ್ಯೂಟರ್ ಒಳಗೆ ಹಾಕಿ ತೋರಿಸ್ತಾರೆ ರೀ. ಇವು ಪ್ರಾಣಿ ಏನು ಕೆಲಸ ಮಾಡ್ತಾವ, ಹೇಗೆ ಆಹಾರ ತಯಾರಿಸ್ಕೊತಾವ, ಕೆಲವೊಂದು ಸಸ್ಯಗಳ ಬಗ್ಗೆ ಹಿಂಗೆಲ್ಲ ಹೇಳ್ತಾರೆ ರೀ. ಬಹಳ ಅಸ್ವಸ್ಥಾದ ನಮ್ಮ ಶಾಲೆ ಆಗಿದೆ ರೀ. ನಮ್ಮ ಒಂದು ಕಂದಾಳ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಏನಪ್ಪ ಅಂತಂದರೆ ಎಲ್ಲ ವಿಷಯದ ಶಿಕ್ಷಕರು ಸಂಪೂರ್ಣವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಇಲ್ಲಿ ಮಕ್ಕಳಿಗೆ ಏನಪ್ಪ ಅಂದರೆ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳು ಯಾವ ರೀತಿಯಪ್ಪ ಅಂತಂದರೆ ಕೇಂದ್ರ ಸರ್ಕಾರದಿಂದ ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ ಹೇಳಿದೆ, 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ಎಲ್ಲ ರೀತಿಯ ವಿಜ್ಞಾನದ ಸಲಕರಣೆಗಳನ್ನು ಒದಗಿಸಲಾಗಿದೆ. ಅದಲ್ಲದೆ ನಮ್ಮ ಟಾಲ್ಪ್ ಕಡೆಯಿಂದ ಒಂದು ಸ್ಮಾರ್ಟ್ ಕ್ಲಾಸ್ ರೂಮ್ ಇದೆ, ಇನ್ನೊಂದು ಎಕ್ಸ್ಟ್ರಾ ಸ್ಮಾರ್ಟ್ ಕ್ಲಾಸ್ ರೂಮ್ ಕೂಡ ನಾವು ಮಕ್ಕಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಈ ರೀತಿ ವಿದ್ಯಾರ್ಥಿಗಳ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಮತ್ತು ಸರ್ಕಾರದಿಂದ ಸಿಗ್ತಕ್ಕಂತಹ ಉಚಿತ ಸಮವಸ್ತ್ರ ಆಗಿರ್ಬೋದು, ಶೂ ಸಾಕ್ಸ್ ಆಗಿರ್ಬೋದು, ಬಿಸಿ ಊಟದ ಯೋಜನೆ ಆಗಿರ್ಬೋದು, ಆಮೇಲೆ ಇಲ್ಲಿ ಏನಪ್ಪ ಅಂತಂದರೆ ಎಲ್ಲ ರೀತಿಯ ಕ್ರೀಡೆಗಳಿಗೂ ಕೂಡ ಅವಕಾಶವಿದೆ, ಆಟದ ಮೈದಾನದ ಸೌಲಭ್ಯ ಇದೆ. ಈ ರೀತಿಯಲ್ಲಿ ಮಕ್ಕಳಿಗೆ ಏನೆಲ್ಲ ಕಲಿಕೆಗೆ ಬೇಕು ಅದಕ್ಕೆ ತಕ್ಕಂತಹ ಎಲ್ಲ ಪೂರಕ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸಾಕಷ್ಟು ವ್ಯವಸ್ಥೆ ನಮ್ಮ ಶಾಲೆ ಹೊಂದಿದೆ. ಆ ಕಾರಣಕ್ಕಾಗಿಯೇ ಸುತ್ತಲಿನ 10 ಹಳ್ಳಿಗಳಿಂದ ಮಕ್ಕಳು ಸಾಕಷ್ಟು ಸಂಖ್ಯೆಯಲ್ಲಿ ಕಲಬುರಗಿ ನಗರಕ್ಕೆ ಸಮೀಪ ಇದ್ದರೂ ಕೂಡ ಕಲಬುರಗಿ ನಗರದಿಂದ ಕೂಡ ನಮ್ಮ ಶಾಲೆಗೆ ವಿದ್ಯಾರ್ಥಿಗಳು ದಾಖಲಾತಿಯನ್ನು ಪಡ್ಕೊಳ್ತಾರೆ. ಇಲ್ಲಿ ಉತ್ತಮವಾಗಿರ್ತಕ್ಕಂತಹ ವಿದ್ಯಾಭ್ಯಾಸ ಕೂಡ ಮಕ್ಕಳಿಗೆ ಆಗ್ತಾ ಇದೆ. ಎಲ್ಲ ಶಿಕ್ಷಕರು ಕೂಡ ಪರಿಶ್ರಮಪಟ್ಟು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ. ಅಲ್ಲದೆ ಮಕ್ಕಳಿಗೆ ಶಿಕ್ಷಣ ಮಾತ್ರವಲ್ಲ, ಪರಿಸರ ಕಾಳಜಿ, ಆಟ ಪಾಠಗಳ ಬಗ್ಗೆಯೂ ಇಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಶಾಲೆಯ ಆವರಣದಲ್ಲಿ ಸಣ್ಣ ಸಸಿಯಿಂದ ಹಿಡಿದು ದೊಡ್ಡ ಮರಗಳು ಸೇರಿ 3,000ಕ್ಕೂ ಹೆಚ್ಚು ಗಿಡ ಮರಗಳನ್ನ ನೆಟ್ಟಿದ್ದಾರೆ. ಕೆಲವೊಮ್ಮೆ ಶಿಕ್ಷಕರು ಮಕ್ಕಳಿಗೆ ಗಿಡಗಳ ನೆರಳಿನಲ್ಲಿ ಕುಳಿತುಕೊಂಡು ಪಾಠ ಮಾಡುತ್ತಾರೆ. ಇದು ಒಂದು ರೀತಿಯ ಮಕ್ಕಳ ಕಲಿಕೆಗೆ ಖುಷಿ ನೀಡುತ್ತದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.